ಸರಿ ಕರ್ನಾಟಕಕ್ಕೆ ಲೋಕಲ್ ಇದೆ ಅದೇನೋ ಗೌರ್ಮೆಂಟ್ ಅವರು ಇನ್ನೂ ತೀರ್ಮಾನ ಮಾಡಿದ ಮಾಡ್ತಾರೆ ಮುಂದುವರೆದಿರುತ್ತೆ. ಅಲ್ಲಪ್ಪ ನಾನು ರಾಜೀನಾಮೆ ಕೊಟ್ಟಿದ್ದೀನಿ, ನನ್ನ ರಾಜೀನಾಮೆನ ಇನ್ನೂ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಅಥವಾ ರಿಜೆಕ್ಟ್ ಮಾಡೋದು ಇನ್ನೂ ಮಾಡಿಲ್ಲ. ಹೈಕಮಾಂಡ್ ಮಾಡ್ಬೋದು ಯಾವಾಗ ಮಾಡ್ತಾರೆ, ಬಟ್ ಆಸ್ ಲಾಂಗ್ ಆಸ್ ಮೈ ರೆಸಿಗ್ನೇಷನ್ ಇಸ್ ಅಕ್ಸೆಪ್ಟೆಡ್, ದಿ ಪ್ರಿಸಂಪ್ಷನ್ ಈಸ್ ಐ ಆಮ್ ಕಂಟಿನ್ಯೂ ಟು ಬಿ ದಿ CLP ಲೀಡರ್ ಅಂಡ್ ದಿ ಲೀಡರ್ ಆಫ್ ದಿ ಅಪೋಸಿಷನ್ ರೆಸ್ಪಾನ್ಸಿಬಿಲಿಟಿ. ನಿಮ್ಮಲ್ಲೇ ಗೊಂದಲ ಇದೆ, ಮತ್ತೆ ನಾಯಕತ್ವ ಹೇಗೆ ಕೊಡ್ತೀವಿ ಅನ್ನೋದು ಒಂದು ಕ್ವೆಶ್ಚನ್ ಮೂಡ್ತಾ ಇದೆ ಅನ್ನೋದಷ್ಟೇ, ಗೊಂದಲನೇ ಇಲ್ಲ, ಸಮಸ್ಯೆ ಬೇರೆ ಇದೆ, ಅದು ಬೇರೆ ವಿಚಾರ. ಯಾವ ಪಕ್ಷ ದಟ್ ಇಸ್ ದಿ ಬರ್ನಿಂಗ್ ಇಶ್ಯೂ ಟುಡೇ ಅಂದ್ರೆ ಸಮರ್ಥ ನಾಯಕತ್ವ ಕೊಡಕ್ಕೆ ನಿಮ್ಮಲ್ಲಿ ಗೊಂದಲ ಇಲ್ಲದೆ ಇದ್ರು ಬರ್ನಿಂಗ್ ವಿಚಾರಗಳಿದ್ದಾಗ ಯಾವ ಪಕ್ಷ ಹೋರಾಟವನ್ನು ರೂಪಿಸಬೇಕಾಗಿತ್ತು ಆ ಪಕ್ಷನೇ ನಾಯಕತ್ವ ಹೇಳಿ ಒಬ್ಬರೇ ಮಧ್ಯ ಸಮರ್ಥ ನಾಯಕತ್ವ ಕಾಂಗ್ರೆಸ್ನಲ್ಲಿ ಯಾವತ್ತೂ ಕೂಡ ಕೊರತೆ ಇಲ್ಲ. ಕಾಂಗ್ರೆಸ್ ಪಕ್ಷ 134 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಪಕ್ಷ, ಅದಕ್ಕೆ ಯಾವತ್ತೂ ನಾಯಕತ್ವದ ಕೊರತೆ ಇಲ್ಲ. ಇಂಥ ಸನ್ನಿವೇಶಕ್ಕೆ ಒಂದೊಂದು ಇಂಥದ ಬೆಳವಣಿಗೆಗಳು ಆಗ್ತಾ ಇರ್ತವೆ. ಈಗ ನಾನು ರಾಜೀನಾಮೆ ಕೊಟ್ಟಿದ್ದೀನಿ, ರಾಜೀನಾಮೆ ಕೊಟ್ಟಿದ್ದೇನೆ, ಬಟ್ ಕನ್ಸಲ್ಟೇಷನ್ ಇಸ್ ಗೋಯಿಂಗ್ ಆನ್, ದೇ ವಿಲ್ ಅಪಾಯಿಂಟ್ ದಿ ಪ್ರೆಸಿಡೆಂಟ್ ಇಮಿಡಿಯೇಟ್ ಆಸ್ ಅರ್ಲಿ ಆಸ್ ಪಾಸಿಬಲ್. ಸರ್, ಡಿ ಕೆ ಶಿವಕುಮಾರ್ ಅವರು ಜೈಲಿಗೆ ಹೋಗ್ಬಂದ್ಮೇಲೆ ಅದೇನೋ ವೈವೈಕರಿಸಿ ಪಕ್ಷದಲ್ಲಿ ಏನೋ ದೊಡ್ಡ ಸಾಧನೆಯನ್ನು ಮಾಡಿದಾಗ ಸಮಾಜಕ್ಕೆ ಏನು ಮೆಸೇಜ್ ಕೊಡ್ತೀರಿ ಸರ್ ಕಾಂಗ್ರೆಸ್ ಪಕ್ಷದಿಂದ? ಡಿ ಕೆ ಶಿವಕುಮಾರ್ ಅದು ಬಂದ ಜೈಲಿಂದ ಹೊರಡೆ ಬಂದಾಗ ಅದ್ದೂರಿಯಾಗಿ ಅವ್ರಿಗೆ ಮೆರವಣಿಗೆ ಮಾಡೋದು. ಡಿ ಕೆ ಶಿವಕುಮಾರ್ ವೆರಿ ಕ್ಲಿಯರ್, ಇದು ರಾಜಕೀಯ ಷಡ್ಯಂತ್ರದಿಂದ ನಾನು ಜೈಲಿಗೆ ಹೋಗಿದ್ದೀನಿ ಅಂತ, ಕಳ್ಳತನ ಮಾಡಿ ಜೈಲಿಗೆ ಹೋಗಿದ್ದೀನಿ ಅಥವಾ ಇನ್ನೇನು ಮಾಡಿ ದರೋಡೆ ಮಾಡಿದ್ದು ಜೈಲಿಗೆ ಹೋಗಿದ್ದೀನಿ ಅಲ್ಲ, ರಾಜಕೀಯ ಷಡ್ಯಂತ್ರದ ಕಾರಣಕ್ಕೋಸ್ಕರವಾಗಿ ಜೈಲಿಗೆ ಹೋಗಿದ್ದೀನಿ, ಹೋಗಿದ್ದೆ ನಾನು. ಸೊ ಆ ಕಾರಣದಿಂದ ಹೊರಗಡೆ ಬಂದಾಗ ನ್ಯಾಚುರಲಿ ರಾಜಕೀಯ ಷಡ್ಯಂತ್ರದ ವಿರೋಧ ಮಾಡ್ತಕ್ಕಂಥದಕ್ಕೆ ಕಾರ್ಯಕರ್ತರು ಮಾಡಿದ್ದಾರೆ ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.